ಅದರಲ್ಲಿ ಸಂತೋಷದ ಲೆಕ್ಕ ಹೆಚ್ಚುತ್ತೆ ಅನ್ಕೊಂಡಿದ್ದೆ ಆದ್ರೆ ಮತ್ತೆ ದುಃಖದ ಲೆಕ್ಕನೇ ಹೆಚ್ಚುತ್ತಿದೆ ಕ್ಷಮಿಸ್ಬಿಡಿ ಅಮ್ಮನ ಫೋಟೋ ಒಡೆದಾಕಿ ನಿಮಗ್ ಬೇಜಾರು ಮಾಡ್ಬಿಟ್ಟೆ ಇನ್ಯಾವತ್ತೂ ಹೀಗ್ ಮಾಡಲ್ಲಪ್ಪ ಸಾರಿ ಸರಿಪಡಿಸಕ್ ಆಗೋದಿಲ್ಲ ಯುವ ಆದ್ರೆ ಅಪ್ಪಗಾಗಿರೋ ಬೇಜಾರನ್ನ ನಾನ್ ಸರಿಪಡಿಸ್ಬೋದು ನನ್ನನ್ನ ಮಗಳು ಅಂತ ಒಪ್ಕೊಂಡಿದ್ದೀನ ಅಪ್ಪನ್ಗೆ ಇದ್ರಲ್ಲಿ ಗಿಫ್ಟ್ ಕೊಡಿಸ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅಪ್ಪಂಗೆ ಗಿಫ್ಟ್ ಕೊಡ್ಸೋದಕ್ಕೆ ಇದು ಸರಿಯಾದ ಸಮಯ Hi mom. What my son? ಪ್ರಾರ್ಥನನ್ನ ಮೀಟ್ ಮಾಡೋದಿಕ್ಕೆ ಹೋಗ್ತಾ ಇದೀಯಾ? Yes mom. ನಿನ್ ಹಳೆ ಗರ್ಲ್ ಫ್ರೆಂಡ್ಸ್ ಜೊತೆಗೆ ಆಡದಂಗೆ ಆಡೋದಿಕ್ಕೆ ಹೋಗಬೇಡ. ಇವಳು ನಿನ್ ಮದುವೆ ಆಗೋ ಹುಡುಗಿ, ನೆನಪಿಡ್ಕೋ. Mom, I know all of that, okay? ಎಲ್ಲ ಗೊತ್ತಿದೆ ಅಂತ ಸುಮ್ಮನೆ ಇದ್ದಿದ್ದಕ್ಕೆ ನೆನ್ನೆ ಏನ್ ಮಾಡ್ದೆ? ಪಾರ್ಟಿಯಲ್ಲಿ ಎಲ್ಲರ ಮುಂದೆ ಅವಳು ಕೈ ಹಿಡ್ಕೊಂಡು ಮಾತಾಡಬೇಕು ಅಂತ ಕರ್ಕೊಂಡು ಹೋದೆ. ಅವರು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಕಣೋ, ಇದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. Mom, please, please, please. ನಾನು ಒಳ್ಳೆ ಮೂಡಲ್ಲಿ ಹೊರಟಿದ್ದೀನಿ, ನೀವಿಲ್ಲೇ ನನ್ನ ಮೂಡ್ ಹಾಳು ಮಾಡಿಬಿಡಿ, ಓಕೆ? ನೀವು ಹೇಳಿದ್ದೆಲ್ಲ ನಂಗೆ ಅರ್ಥ ಆಗಿದೆ, ನಾನು ಅವಳ ಜೊತೆ ಹಾಗೆ ನಡ್ಕೋತೀನಿ, ಓಕೆ? ಬಾಯ್ ಮೋ. ಬಾಯ್ ಬಾಯ್.
ರೇಣು, ಪ್ರಾರ್ಥನಾ ಮಹಾರಾಣಿ ಇದ್ದಂ ಕಣೆ. ನೋಡ್ತಾ ಇರು, ಇವನನ್ನು ಬದಲಾಯಿಸೇ ಬದಲಾಯಿಸ್ತಾಳೆ. ಹಾಂ, ಬದಲಾಗ್ಲೇಬೇಕು. ಎಷ್ಟು ದಿನ ಅಂತ ಈ ಹುಡುಗಾಟಿಕೆ ಆಡ್ಕೊಂಡಿರೋಕ್ಕಾಗತ್ತೆ? ಜವಾಬ್ದಾರಿ ಅನ್ನೋದು ಹೆಗ್ಲ ಮೇಲೆ ಬಿದ್ದಾಗ ಎಂಥವ್ರಾದರೂ ಬದಲಾಗೇ ಬದಲಾಗ್ತಾರೆ. ಎಸ್, ನೀನು ನನ್ನ ಹೆಗ್ಲ ಮೇಲೆ ಬಿದ್ದಾಗ ನಾನು ಬದಲಾದ್ನಲ್ಲ. ಹಾಗ ಇವನು ಈ ಮನೆ ಡ್ರೈವರ್ಗಿಂತ ಮನೆ ಮಗನ ಥರ ಇದ್ದಾನೆ. ಇವನು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಮ್ಮ ಹುಡುಗಿ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ನಮ್ಮ ಕಡೆ ಹೇಳ್ಕೋಬೋದು. ಎಸ್, ಹಲೋ, ಹಾಯ್. ನಮಸ್ಕಾರ. ಹಲೋ, ಏನಾಯ್ತು? ಏನಿಲ್ಲ. ಸರಿ ಬಿಡಿ. ಹೇ, ಏನಿಲ್ಲ ಅಂದ್ರೆ ಇದೆ ಅಂತ ಅರ್ಥ. ಐ ಮೀನ್, ಈ ಮನೆಯವ್ರಿಗೆ ನೀವು ತುಂಬಾ ಕ್ಲೋಸ್ ಆಗಿದ್ದೀರಾ. ನಿಮಗ್ ನಾನು ಕ್ಲೋಸ್ ಆದ್ರೆ ನಮ್ಮ ಹುಡುಗಿಗೆ ಹತ್ರ ಆಗ್ಬೋದು ಅಂತ ಅನ್ಕೊಂಡೆ. ನನ್ನ ಜೊತೆ ಕ್ಲೋಸ್ ಆದರೆ ಎಲ್ಲ ಕ್ಲೋಸ್ ಆಗ್ಬಿಡತ್ತೆ. ಹಲೋ, ಈಗ ನೀವೇನು ಯೋಚನೆ ಮಾಡ್ತಿದ್ದೀರಾ? ಅದೇ, ಗಾರ್ಡನ್ ಓನರ್ಗೂ ಹೂ ಕೇಳೋದು ಗೊತ್ತಿರುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲೇ ನೋಡಿ, ಓನರ್ಗೂ ವರ್ಕರ್ಗೂ ಇರೋ ಡಿಫ್ರೆನ್ಸ್. ಐ ಮೀನ್, ನಾನು ನಿಮ್ಮನ್ನು ವರ್ಕರು ಅಂತ ಹೇಳ್ತಿಲ್ಲ, ಬಟ್ ಐ ಜಸ್ಟ್ ನೀಡ್ ಯುವರ್ ಫ್ರೆಂಡ್ಶಿಪ್ ಅಷ್ಟೇ. ತಗೊಳ್ಳಿ. ಹಾ, ಫ್ರೆಂಡ್ಶಿಪ್ನ ತಗೊಳ್ಳಿ ಅಂದೆ. ಓ, ನೀವು ಹ್ಯಾಂಡ್ ಶೇಕ್ ಕೊಟ್ಟಿದ್ದು ಪ್ರಾರ್ಥನಾ ಅವ್ರು ಕೊಟ್ಟಷ್ಟೇ ಖುಷಿ ಆಯ್ತು. ಓ ಫ್ರೆಂಡ್, ಪ್ರಾರ್ಥನಾ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ. ಅವ್ರಿಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ಲೇಸ್ ಇಷ್ಟ ಇರೋದು ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಇದೆ. ಓ, ಯಾವುದು? ಈ ಮನೆ. ನಾನು ಕೇಳಿದ್ದು ಹೊರಗಡೆ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ನಾನು ಹೇಳಿದ್ದು ಅದೇ, ಅವ್ರಿಗೆ ಆಚೆ ಹೋಗೋದಂದ್ರೆ ಅಲರ್ಜಿ. ಆಲ್ಮೋಸ್ಟ್ ಯಾವಾಗಲೂ ಮನೆಯಲ್ಲೇ ಇರ್ತಾರೆ. ಓ, ಐ ಸಿ. ಓಕೆ. ಪ್ರೀತಿ ಪರ್ವತನೇ ಇಟ್ಕೊಂಡಿದ್ದೀರಾ, ಅದರಲ್ಲಿ ನಮ್ಗೆಲ್ರಿಗೂ ಜಾಗ ಕೊಟ್ಟಿದ್ದೀರಾ. ಪಾಪ ಪ್ರಾರ್ಥನನ್ಗೂ ಒಂದು ಸ್ವಲ್ಪ ಜಾಗ ಕೊಡ್ರಿ. ಅವಳ ವಿಷಯದಲ್ಲಿ ಯಾಕೆ ಹೀಗೆ ಕಲ್ಲಾಗಿದ್ದೀರಾ? ದೇವಕಿ, ಯಾಕೆ ಅಲ್ಲೇ ನಿಂತಿದ್ಯಾ? ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಮತ್ತೇನಾದರೂ ಕತೆ ಓಡ್ತಿದ್ಯಾ ನಿನ್ನ ತಲೆಯಲ್ಲಿ? ನಾನೇನಾದರೂ ಆ್ಯಕ್ಟ್ ಮಾಡ್ಬೇಕಾ? ಈಗ ಆ್ಯಕ್ಟ್ ಮಾಡಿದ್ದೆ ಸಾಕು, ಅದೇ ಅದ್ಭುತವಾಗಿತ್ತು. ಏನಿನ್ ಮಾತಿನ ಅರ್ಥ? ಅವಳೇನು ಮಾಡಿದ್ರು ಸಹಿಸ್ಕೊಂಡು ಕೂತಿರ್ಬೇಕಾ? ಯಾರು ಹೇಳಿದ್ದು ಫೋಟೋ ಮುಟ್ಟೋದಕ್ಕೆ? ರೀ, ನಿಮಗೆ ಇದು ನಿಮ್ಮ ಹೆಂಡತಿ ಫೋಟೋ ಆದರೆ ಅವಳಿಗೆ ಅವಳ ತಾಯಿ ಫೋಟೋ.
ಅವಳ ತಾಯಿ ಫೋಟೋ ಮುಟ್ಟೋದಕ್ಕೆ ಅವಳು ಯಾಕ್ರಿ ಯಾರನ್ನ ಕೇಳಬೇಕು? ಶಭಾಷ್ ದೇವಕಿ, ಒಟ್ನಲ್ಲಿ ಈ ಮನೆಯಲ್ಲಿ ಎಲ್ಲರೂ ಅವಳ ಪರವಾಗಿ ಅಲ್ಲ, ನನ್ನ ಪರವಾಗಿ ಯಾರೂ ಇಲ್ಲ. ಯಾಕೋ ಇತ್ತೀಚೆಗೆ ಈ ಮನೆಯಲ್ಲಿ ಒಂಟಿ ಅನ್ನಿಸ್ತಿದೆ, ಎಲ್ಲೋ ನನ್ನ ಕರ್ಮ. ರೀ, ಯಾಕೆ ಯಾವಾಗ್ಲೂ ಅವಳು ಕರ್ಮ ಕರ್ಮ ಅಂತೀರ? ಇನ್ ಸ್ವಲ್ಪ ದಿನ ಅವಳು ಅವಳ ಗಂಡನ ಮನೆಗೆ ಹೊರಟೋಗ್ತಾಳೆ, ಅಲ್ಲಿವರೆಗೂ ಸ್ವಲ್ಪ ಕನಿಕರ ತೋರಿಸ್ಬಾರ್ದ? ಪ್ಲೀಸ್ ರೀ, ಅವಳ ಮನಸ್ಸನ್ನ ನೋಯಿಸ್ಬೇಡಿ. ಏನು ವಾದ ಮಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿರೋ ಹಾಗಿದೆ? ವಾದ ಮಾಡಿ ನಾನು ಯಾವ ಕೇಸ್ ಗೆಲ್ಲಬೇಕು ರೀ? ಸುಮ್ಮನೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ಅಷ್ಟೆ, ನಿಮಗೆ ವಾದದ ಥರ ಅನಿಸ್ತಾ ಇದೆ. ಪ್ಲೀಸ್, ಮಾತು ಸಾಕು. ಹೇಳೋದೇನಾದರೂ ಇದ್ರೆ ನೇರವಾಗಿ ಹೇಳಿಬಿಟ್ಟು ಹೋಗು, ಸುತ್ತಿ ಬಳಸಿ ಹೇಳಿ ಇರಿಟೇಟ್ ಮಾಡಬೇಡ. ನಾನೇನು ನಿಮ್ಗೆ ಇರಿಟೇಟ್ ಮಾಡೋಕ್ಕೆ ಬಂದಿಲ್ಲ. ರೇಣುಕಾ ಅವರು ಫೋನ್ ಮಾಡಿದ್ರು, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸ್ಕಂದ ಅವರು ಮನೆಗೆ ಬರ್ತಾರಂತೆ. ಅವ್ರ ಮುಂದೇನೂ ಹೀಗೆ ಇರಬೇಡಿ ಅಂತ ಹೇಳಕ್ ಬಂದೆ ಅಷ್ಟೆ. ದೇವಕಿ, ದೇವಕಿ, ಪಾವ್ನಿ ಮೋಸ್ಟ್ಲಿ ಅಳಿಯಂದ್ರು ಬಂದ್ರು ಅಂತ ಅನ್ಸುತ್ತೆ, ಹೋಗಿ ನೋಡು. ಅಮ್ಮ, ನೀನು ಹೇಳಿದ ನಿಜ, ಭಾವಿ ಅಳಿಯಂದ್ರು ಬಂದಿದ್ದಾರೆ. ಬನ್ನಿ ಸ್ಕಂದ. ಅಯ್ಯೋ, ನೀವಾ ಇತ್ತರ್ಲೆ? ಸುಮ್ಮನೆ ಇರೋಕ್ಕಾಗಲ್ವೇನೆ ನಿಂಗೆ? ನಾನೇನು ಸ್ಕಂದವರೇ ಬಂದ್ಬಿಟ್ರು ಅನ್ಕೊಂಡೆ. ಬನ್ನಿ ಯುವ. ಆಂಟಿ. ಸ್ಕಂದವ್ರೆ, ನೀವು ಬಂದ್ರಾ? ಬನ್ನಿ ಬಳಿಗೆ ಬನ್ನಿ. ಕೂತ್ಕೊಳ್ಳಿ, ಇರಿ, ಕಾಫಿ ತರ್ತೀನಿ. ಆಂಟಿ, ಆಲ್ರೆಡಿ ಕುಡಿದಾಗಿದೆ, ನಾ ಮತ್ತೆ ಕುಡಿಯಲ್ಲ. ಥ್ಯಾಂಕ್ ಯು. ನೋಡೋ, ನೀನಿರ್ಬೇಕಾದ ಜಾಗದಲ್ಲಿ ಬೇರೆ ಯಾರೋ ಇದ್ದಾರೆ, ಬೇರೆ ಯಾರೋ ಇರ್ಬೇಕಾದ ಜಾಗದಲ್ಲಿ ನೀನ್ ನಿಂತಿದ್ಯ. ರೀ, ಅಳಿಯಂದ್ರು ಬಂದಿದ್ದಾರೆ, ಬನ್ನಿ. ಜಾಸ್ತಿ ಹುಡುಕ್ಬೇಡಿ, ಅಕ್ಕ ಮೇಲಿದ್ದಾಳೆ. ಎತ್ತರ್ಲೆ, ಹೋಗ ಅಕ್ಕನ ಕರ್ಕೊಂಬ ಹೋಗು. ಹಲೋ ಅಂಕಲ್. ಹಲೋ, ಕೂತ್ಕೋ. ಹಾಂ ಯುವ, ಅಲ್ಲಿ ಯಾಕೋ ನಿಂತಿದ್ಯಾ? ಬಾ. ಬಂದೆ ಯಜಮಾನ್ರೆ. ಹೇಳಿ ಯಜಮಾನ್ರೆ. ಯುವ, ಈ ಫೋಟೋದು ಗಾಜು ಹೊಡೆದಿದೆ, ಸ್ವಲ್ಪ ಹಾಕ್ಸ್ಕೊಂಡು ಬಂದ್ಬಿಡು. ಸರಿ ಯಜಮಾನ್ರೆ. ದೇವಕಿ, ಪರ್ಸ್ ತಗೊಂಡ್ ಬಾ. ಅಯ್ಯೋ ಯಜಮಾನ್ರೆ, ನನ್ನ ಹತ್ರ ಇದೆ, ನಾನು ಹಾಕ್ಸ್ಕೊಂಡು ಬರ್ತೀನಿ, ಪರವಾಗಿಲ್ಲ. ಹಾಕ್ಸ್ಕೊಂಡು ಬಾ, ಬಟ್ ಮರಿದೆ ದುಡ್ಡು ಇಸ್ಕೋಬೇಕು. ಮರಿಬಾರ್ದು. ಇಲ್ಲ ಯಜಮಾನ್ರೆ, ಇಸ್ಕೋತೀನಿ. ಹಾಂ ಯುವ, ಕಾಫಿ ಕುಡ್ಕೊಂಡು ಹೋಗೋರಂತೆ ಇರಿ. ಸರಿ ಅಮ್ಮ.
ಏನ್ ಕರ್ಮನೋ ಏನೋ, ಈ ಸ್ಕಂದನೂ ಬಂದಿದ್ದಾನೆ, ಯುವನೂ ಬಂದಿದ್ದಾನೆ. ಯುವನ್ ಮುಂದೆನೆ ಈ ಸ್ಕಂದನ್ಗೆ ರಾಜ್ ಮರ್ಯಾದೆ. ಪಾಪ, ಮರ್ಯಾದೆ ಅನುಭವಿಸ್ಬೇಕಾಗಿರೋ ಯುವ ಅಲ್ಲಿ ನಿಂತ್ಕೊಂಡ್ ನೋವು ಅನುಭವಿಸ್ತಿದ್ದಾನೆ. ಇನ್ನ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕೋ ನಾನು. ಪಾವನಿ, ನೀನ್ ಹೇಳ್ತಾರೋದ್ ನಿಜನಾ? ನಿಂಗ್ ಸುಳ್ಳು ಹೇಳಿ ನಂಗ್ ಸಿಗದಾದ್ರೂ ಏನೇ? ಅವ್ರು ಯಾಕ್ ಬಂದ್ರು ಈಗ? ಅವರು ಅಂದ್ರೆ ಯಾರು? ಯುವನ, ಸ್ಕಂದನ? ನನ್ ಪರಿಸ್ಥಿತಿ ನಿನ್ಗೊಂಥರ ತಮಾಷೆ ಅನಿಸ್ತಿದೆ ಅಲ್ವಾ ಪಾವನಿ? ನಾನೆಲ್ಲೆ ಹಾಗಂದೆ? ನೀನ್ ನೇರವಾಗಿ ಹೇಳ್ತಿದ್ರು, ಅದ್ರ ಅರ್ಥ ಅದೇ ಅಂತ ನನಗ್ ಗೊತ್ತು. ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋ ನೀನು ಯಾಕೆ ಅಕ್ಕ ನಿನ್ ಜೀವನದ ಅರ್ಥನೇ ಕಳ್ಕೊತಿದ್ಯಾ? ನನ್ ಜೀವನ ಅರ್ಥ ಕಳ್ಕೊತಿಲ್ಲ ಪಾವನಿ, ಅರ್ಥ ಪಡ್ಕೋತಾ ಇದೆ. ಅಪ್ಪನ ಪ್ರೀತಿ ಸಿಕ್ಬಿಟ್ರೆ ಅರ್ಥ ಪೂರ್ಣವಾಗುತ್ತೆ. ಅಕ್ಕ, ಈ ಬಲ್ಬ್ ಆನ್ ಆಗಿದೆಯಲ್ಲ, ಅದ್ರ ಬದಲು ಬೇರೆ ಬಲ್ಬ್ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅದನ್ನ ತೆಗೆದು ಬೇರೆ ಬಲ್ಬ್ ಹಾಕ್ಬೇಕು ಅಲ್ವಾ ಮತ್ತೆ? ಹ್ಮ್, ಇದಕ್ಕೇನ್ ಹೇಳ್ತೀಯ ನೀನು? ಒಂದ್ ಕೈಲ್ ಉಂಗ್ರ, ಒಂದ್ ಕೈಲ್ ಬ್ರೇಸ್ಲೆಟ್, ಯಾವುದಕ್ಕಾದ್ರೂ ಒಂದಕ್ಕೆ ಸ್ಥಾನ ಕೊಡೆ. ಪಾವನಿ, ಕೆಲವೊಂದ್ಸಲ ನಮ್ ಕೈಗಳಿಂದಲೇ ನಾವ್ ಕೊಲೆ ಹಾಕ್ಬೇಕಾಗುತ್ತೆ ಪಾವನಿ. ಅದನ್ನ ಸೂಸೈಡ್ ಅಂತ ಕಣೆ, ಅಂಥ ಕರ್ಮ ನಿಂಗೇನು ಬಂದಿಲ್ಲ, ನಿನ್ನಿಂದ ಯುವನಿಗೆ ಬರೋದ್ರಲ್ಲಿದೆ. ಪಾವನಿ ಪ್ಲೀಸ್, ಏನೇನೋ ಹೇಳಿ ಹೆದರ್ಸ್ಬೇಡ. ಆ ದೇವ್ರು ಯುವನ್ಗೆ ಒಳ್ಳೇದ್ ಮಾಡ್ಲಿ, ನನ್ನ ಆಯಸ್ಸು ಅವನ್ಗೆ ಕೊಡ್ಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿದೆ ಕಣೆ, ಕಣ್ ಕಿತ್ಕೊಂಡು ದೃಷ್ಟಿ ಬರ್ಲಿ ಅಂತ ಬೇಡ್ಕೊಳ್ಳೋದು ಯಾವ ನ್ಯಾಯನೇ? ಪಾವನಿ ಪ್ಲೀಸ್, ನೀನೆಷ್ಟೇ ಪ್ರಯತ್ನ ಪಟ್ರು ನನ್ ನಿರ್ಧಾರ ಬದ್ಲಾಗಲ್ಲ, ಬದ್ಲಾಗಲ್ಲ, ಬದ್ಲಾಗಲ್ಲ. ದಯವಿಟ್ಟು ನೀನ್ ಇಲ್ಲಿಂದ ಹೊರಡು. ಲೇ ಅಕ್ಕ, ಸ್ವಲ್ಪ ಸುಮ್ನಿರ್ತೀಯ? ನಿನ್ ಮಾತ್ ಕೇಳ್ತಿದ್ರೆ ಏನಾದ್ರೂ ತೆಗೆದು ತಲೆ ಮೇಲೆ ಕೊಡೋಣ ಅನಿಸ್ತಿದೆ. ನಿನ್ನ ಲೇ ಅಕ್ಕ, ನೀನ್ ಯಾಕೆ ಇಷ್ಟೊಂದು ಒಳ್ಳೆಯವಳಾಗಿದೀಯಾ? ಅಪ್ಪನ ಪ್ರೀತಿ ಅನ್ನೋ ಪೊರೆ ನಿನ್ ಕಣ್ಣನ್ ತುಂಬಿಕೊಂಡ್ಬಿಟ್ಟಿದೆ. ಒಂದ್ಸಲ ಆ ಪೊರೆನ ಕಳ್ಚಿ ಇವನ್ ಕಡೆ ನೋಡೆ ಪ್ಲೀಸ್ ಅಕ್ಕ. ಕಾಫಿ ತಗೊಳ್ಳಿ, ತಗೊಳ್ಳಿಯುವ. ಹೇ ಯುವ, ಯಾಕೋ ನಿಂತ್ಕೊಂಡು ಕುಡಿತೀಯಾ? ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ, ನಾನು ನಿಂತ್ಕೊಂಡೇ ಕುಡಿತೀನಿ. ಏನ್ ಹುಡುಗ ಕಣೋ ನೀನು. ಸ್ಕಂದ, ನೀವು ಕುಡಿಯಲ್ವಾ ಕಾಫಿ? ಮನೆಯಲ್ಲೇ ಕುಡ್ಕೊಂಡ್ಬಂದೆ. ಇವತ್ತು ಒಂದು ಕಾಫಿ ಪಾರ್ಟಿ ಬೇರೆ ಇದೆ, ಸೊ ಇಲ್ಲೂ ಕಾಫಿನೇ ಕುಡಿದ್ಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅದಕ್ಕೆ. ಕಾಫಿ ಪಾರ್ಟಿನ? ಅದರಲ್ಲೂ ಪಾರ್ಟಿ ಮಾಡ್ತಾರ? ಎಸ್ ಅಂಕಲ್, ನೀವು ಒಪ್ಪಿದ್ರೆ. ನಾನಾ? ನಿಮ್ಮ ಪಾರ್ಟಿಗೂ ನಾನು ಒಪ್ಪೋದಕ್ಕೂ ಏನು ಸಂಬಂಧ? ಅದು ಪ್ರಾರ್ಥನಾ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ.
ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಕರ್ಕೊಂಡು ಹೋಗಿ. ಅಂಕಲ್, ನೀವೇನು ಹೇಳಲೇ ಇಲ್ಲ. ಕರ್ಕೊಂಡು ಹೋಗು, ನಿನ್ನ ಹೆಂಡತಿ ಆಗೋಳಲ್ವಾ, ನನ್ನ ಪರ್ಮಿಷನ್ ಯಾಕಬೇಕು. ಹಾಯ್ ಪ್ರಾರ್ಥನಾ. ಹಲೋ ಆಂಟಿ, ನಾನು ನಿಮ್ಮ ಮಗಳ ಥರ ಹುಡುಗಿ ಜೊತೆ ಯಾವತ್ತೂ ಡೀಲೇ ಮಾಡಿಲ್ಲ. ಐ ಮೀನ್, ಐ ಹ್ಯಾವ್ ನೆವರ್ ಡೇಟೆಡ್ ಎ ಗರ್ಲ್ ಲೈಕ್ ಪ್ರಾರ್ಥನಾ. ಈ ಕಾಲದಲ್ಲೂ ಇಂಥ ಹುಡುಗಿ, she's amazing. Wow. ಹೇ, ಇದನ್ನ ನಿಮ್ ಕೈಯಲ್ಲಿರೋದು ನೋಡಿ ತುಂಬಾ ಖುಷಿ ಆಯ್ತು. ಅಷ್ಟು ಪ್ರೀತಿಯಿಂದ ಕೊಟ್ಟಿರೋದನ್ನ ಅಷ್ಟು ಸುಲಭವಾಗಿ ತೆಗೆದಿಡಕ್ಕಾಗತ್ತಪ್ಪ. ಯುಆರ್ ರೈಟ್ ಆಂಟಿ, ದಿಸ್ ಒನ್ ಇಸ್ ಸೋ ಪ್ರೆಷಿಯಸ್. ತುಂಬಾ ಕಡೆ ಹುಡುಕಿ ತಗೊಂಬಂದೆ. ಇಟ್ ಕಾಸ್ಟೆಡ್ ಮೀ ಅರೌಂಡ್ ಬೇಡ ಬಿಡಿ, ಅದೆಲ್ಲ ಯಾಕೆ. ಪ್ರಾರ್ಥನಾ ಇಸ್ ಮೋರ್ ಪ್ರೆಷಿಯಸ್ ದನ್ ದಿಸ್. ನಮಗೂ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆಪ್ಪ ಬ್ರೇಸ್ಲೆಟ್. ಥ್ಯಾಂಕ್ ಯು ಆಂಟಿ. ಆಕ್ಚುಲಿ ಯು ನೋ ವಾಟ್, ನಾನು ಬರ್ತಾ ದಾರಿಲಿ ಅದನ್ನೇ ಯೋಚನೆ ಮಾಡ್ಕೊಂಬಂದೆ. ಪ್ರಾರ್ಥನಾ ಅವ್ರಿಗೆ ನಾನು ಇಷ್ಟ ಆಗಿದ್ರೆ ನಾನು ಸೆಲೆಕ್ಟ್ ಮಾಡಿರೋ ಬ್ರೇಸ್ಲೆಟ್ಟು ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಅದನ್ನ ಅವ್ರ ಕೈಯಲ್ಲೇ ಹಾಕೊಂಡಿರ್ತಾರೆ ಅಂತ. ಥ್ಯಾಂಕ್ ಗಾಡ್ ಐ ವಾಸ್ ರೈಟ್. ಕೈಗೆ ಹಾಕೊಳ್ದೆ ಇನ್ನೇನು ಕಾಲ್ಗೆ ಹಾಕೋತಾರೆ. ಅಲ್ಲ, ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ? ಬ್ರೇಸ್ಲೆಟ್ಟಿಂದ ಇವಳು ಒಪಿನಿಯನ್ ತಿಳ್ಕೊಳ್ಳೋಂಥದ್ದೇನಿದೆ? ನೀವು ಇವಳನ್ನ, ಇವಳು ನಿಮ್ಮನ್ನ ನೋಡಿ ಒಪ್ಕೊಂಡ್ಮೇಲೆ ತಾನೆ ನಾವಿಷ್ಟೆಲ್ಲ ಮುಂದುವರೆದಿದ್ದು. ಯಾ, ಬಟ್ ಮನೆಯವ್ರ ಬಲವಂತಕ್ಕೇನಾದರೂ ಈ ಮದುವೆಗೆ ಒಪ್ಕೊಂಡಿದಾರಾ ಅಂತ ಒಂದು ಸಣ್ಣ ಡೌಟ್ ಇತ್ತು, ಬಟ್ ಇವತ್ತು ಅದನ್ನು ಕ್ಲಿಯರ್ ಆಯಿತು. ಅಯ್ಯೋ, ಆ ಥರ ಏನೂ ಇಲ್ಲಪ್ಪ. ಇವಳಿಗೂ ಅಷ್ಟೇ, ನಿಮ್ಮನ್ನ ಕಂಡ್ರೆ ತುಂಬ ಇಷ್ಟ ಅಲ್ವೇನು ಪುಟ್ಟಿ? ಹಾಮ. ಆಂಟಿ, ವಿ ಆರ್ ಗೆಟಿಂಗ್ ಲೇಟ್, ಇಫ್ ಯು ಡೋಂಟ್ ಮೈಂಡ್. ಅಯ್ಯೋ, ಕರ್ಕೊಂಡು ಹೋಗಿಪ್ಪ. ಪ್ರಾರ್ಥನಾ, ವಿಲ್ ಯು ಕಮ್ ವಿತ್ ಮೀ? ಹೇ, ಇಟ್ಸ್ ಜಸ್ಟ್ ಫಾರ್ ಅ ಕಾಫಿ, ದಟ್ಸ್ ಇಟ್. ಪ್ರಾರ್ಥನಾ, ಹೋಗ್ ಬಾ ಪುಟ್ಟ. ಅಪ್ಪ ಅಮ್ಮ ಆಗಿ ನಾವೇ ಗ್ರೀನ್ ಸಿಗ್ನಲ್ ಕೊಡ್ತಿರ್ಬೇಕಾದ್ರೆ ನಿಂದೇನೆ. ಹೋಗು. ಮದ್ವೆಗ್ ಮುಂಚೆನೆ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೋಗ್ಬಾಕಂದ
ಥ್ಯಾಂಕ್ ಯು ಆಂಟಿ. ಪ್ರಾರ್ಥನಾ ಹೋಗೋಣ. ಒಂದ್ ನಿಮಿಷ. ಕಂದ ಅವ್ರೆ, ನೀವಿಬ್ರೇ ಹೋಗ್ತಿದ್ದೀರಾ? ಹಾ ಹೌದು. ನೋ 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 ನೋ, ಮದ್ವೆಗ್ ಮುಂಚೆ ಹಾಗಿಬ್ರೇ ಹೋಗೋದು ಸರಿ ಹೋಗಲ್ಲ. ಅದಕ್ಕೆ ನಮ್ ಡ್ರೈವರು ಬರ್ತಾರೆ ಅಲ್ವೇನಪ್ಪ? ನೋಡಿದ್ರ ನೋಡಿದ್ರ, ನಮ್ಮಪ್ಪ ಯಾವತ್ತೂ ನಮ್ಮ ಅಕ್ಕನ್ನ ಒಬ್ಬಳನೆ ಕಳ್ಸಲ್ಲ. ಬಾಯ್ ಆಂಟಿ. ಬಾಯ್ ಅಂಕಲ್. ಅಳಿ ಅಂದ್ರೆ, ಒಂದ್ ನಿಮಿಷ. ಯುವ, ನೀವು ಹೋಗಿ ಕರ್ಕೊಂಡು ಹೋಗಿ ಬನ್ನಿ. ಕೊಡಿ ಅಪ್ಪ, ನಾನು ಇವ್ರ ಜೊತೆ ಹೋಗಿ ಬರ್ತೀನಪ್ಪ. ಪುಟ್ಟ, ಶಿವಪೂಜೆ ಮಧ್ಯದಲ್ಲಿ ನೀನ್ ಯಾಕೆ ಅವ್ರು ಹೋಗಿ ಬರ್ಲಿ? ಅವಳು ಹಾಗೇಪ್ಪ ಸ್ವಲ್ಪ ತಮಾಷೆ ಮಾಡ್ತಾಳೆ. ಅಪ್ಪ ನೋಡಿಪ್ಪ ಅಮ್ಮನ್ನ, ಪ್ಲೀಸ್ ಪ್ಲೀಸ್ ಅಪ್ಪ. ಪಾಪು, ನಿನಗೆ ಬೇಕಿದ್ರೆ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಪ್ಪ, ನಾನು ಇವ್ರ ಜೊತೆನೆ ಹೋಗ್ಬೇಕು. ಪಾವ್ನಿ, ಸುಮ್ಮನೆ ಇರು. ಸ್ಕಂದ ಅವ್ರೆ, ದಯವಿಟ್ಟು ಇವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ಇವಳಿಗೆ ಅಕ್ಕ ಅಂದ್ರೆ ಪ್ರಾಣ. ಅವಳನ್ನ ಒಂದ್ ನಿಮಿಷನೂ ಬಿಟ್ಟಿರಲ್ಲ, ಅದಕ್ಕೆ ಹಠ ಮಾಡ್ತಿದ್ದಾಳೆ. ನೀವು ಹೋಗ್ ಬನ್ನಿ. ಇಟ್ಸ್ ಓಕೆ ಆಂಟಿ, ಬರ್ಲಿ ಬಿಡಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಅಳಿ ಅಂದ್ರೆ. ನೋಡಮ್ಮ, ಅವರೇ ಒಪ್ಪಾಯ್ತು. ಬಾಯ್, ಬನ್ನಿ ಬನ್ನಿ, ಬಾಯ್. ಯೋಚನೆ ಮಾಡ್ತಿದ್ಯಾ? ನಡಿ. ಪ್ರಾರ್ಥನಾನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಬೈ ಒನ್ ಗೆಟ್ ಟು ಆಫರ್ ತರ ಇವರಿಬ್ರು ಗಂಟು ಬಿದ್ರಲ್ಲ. ಇದೊಳ್ಳೆ ಫ್ಯಾಮಿಲಿ ಪ್ಯಾಕೇಜ್. ಹಲೋ ಮಿಸ್ಟರ್, ನಿಮ್ ಮೈಂಡ್ ವಾಯ್ಸು ನಮ್ ಮೈಂಡ್ ವರ್ಗೂ ಕೇಳಿಸ್ತಿದೆ. ಮದ್ವೆ ಆಗಿಲ್ದಿರೋ ಹುಡುಗಿನ ಅದು ಒಬ್ಬ ಸ್ಟ್ರೇಂಜರ್ ಜೊತೆ ಹೇಗ್ ಕಳ್ಸೋದು? ಹಲೋ, ನಾನ್ ಅವ್ರನ್ನೇ ಮದ್ವೆ ಆಗೋನು. ಆಗೋ ಅಂತಾನೆ, ಇನ್ನು ಆಗಿಲ್ವಲ್ಲ. ಅಂದ್ರೆ? ಅಂದ್ರೆ ನಾನ್ ನಮ್ಮ ಅಕ್ಕನ್ ಬಿಟ್ಟು ಒಂದ್ ಕ್ಷಣನೂ ಇರಲ್ಲ. ನಾನೆಲ್ಲೋ ಅವಳಲ್ಲೇ, ಅವಳೆಲ್ಲೋ ನಾನಲ್ಲೇ. ಓ, ಮದುವೆ ಆದ್ಮೇಲೆ ನಮ್ಮನೆಗೆ ಬಂದ್ಬಿಡ್ತೀರಾ? ಅದಾದಾಗ ನೋಡ್ಕೊಳ್ಳೋಣ ಬಿಡಿ. ವಾಟ್? ಹಾ, ಐ ಮೀನ್ ಅದಕ್ಕಿಂತ ಟೈಮ್ ಇದೆಯಲ್ಲ ಅಂತ. ಓ ಓಕೆ ಓಕೆ. ನಿಮ್ಗೆ
ಬೇಜಾರಾಯ್ತಾ? ಸಾರಿ. ಸದ್ಯಕ್ಕೆ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ನೀನೇನೋ ಪ್ರೀತಿಯಿಂದ ನನ್ನ ಕುತ್ತಿಗೆ ಬಳಸಿ ಕೂತಿದೀಯ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಕೈಗಳು ನನ್ನ ಕುತ್ತಿಗೆನ ಹಿಸುಕ್ತಿದೆ ಅನ್ನೋ ಫೀಲಿಂಗ್ ಬರ್ತಿದೆ. ಯಾಕ್ರಿ ಹಾಗೆ ಹೇಳ್ತೀರಾ? ನಿಮಗೆ ನೋವು ಕೊಟ್ಟು ನಾನು ಸಂತೋಷ ಪಡ್ತೀನೇನ್ರಿ? ಏನೋ ದೇವಕಿ, ನನಗಂತೂ ಸಾಕಾಗೋಗಿದೆ. ಆ ಪ್ರಾರ್ಥನಾ ಮದುವೆ ವಿಷಯ ಎತ್ತಿದಾಗಿಂದ ನನ್ನ ಲೈಫ್ ಅವಳು ಸುತ್ತಾನೇ ಸುತ್ತಿದೇನೋ ಅಂತ ಅನಿಸ್ತಿದೆ. ಯಾವ ಕಡೆ ನೋಡಿದರೂ ಅವಳೇ ಕಾಣಿಸ್ತಿದ್ದಾಳೆ. ಯಾರ ಬಾಯಲ್ಲಿ ನೋಡಿದರೂ ಅವಳದೇ ಮಾತು. ಅವಳ ಹೆಸರು ಕೇಳಿ ಕೇಳಿ ಸಾಕಾಗೋಗಿದೆ. ಪ್ರಾರ್ಥನಾ ಪ್ರಾರ್ಥನಾ ಪ್ರಾರ್ಥನಾ, ಛಿ! ಅವಳ ಹೆಸರು ಬದಲು ರಾಮನಾಮನಾದರೂ ಜಪ ಮಾಡಿದರೆ ಎಲ್ರಿಗೂ ಪುಣ್ಯ ಸಿಗ್ತಿತ್ತೋ ಏನೋ. ಮದುವೆನೂ ಒಂದು ಪುಣ್ಯದ ಕೆಲಸ ಅಲ್ವಾ? ಛೇ, ಎಷ್ಟು ಬೇಗ ಈ ಮದುವೆ ಮುಗಿದು ಹೋಗುತ್ತೋ ಅನಿಸ್ತಿದೆ. ಹಾಗಲ್ಲ ರೀ, ನೋಡಿ, ಆದಷ್ಟು ಬೇಗ ಮದುವೆ ಮುಗ್ದು ಹೋಗುತ್ತೆ, ಆಮೇಲೆ ನೀವು ಆರಾಮಾಗಿರ್ಬೋದು ಅಲ್ವಾ? ಅಲ್ಲಿವರೆಗೂ ಪ್ಲೀಸ್ ಸಹಿಸ್ಕೊಳ್ರಿ. ಹಾ ಹಾ, ಬೆಂಕಿ ಇಲ್ಲಿ ತಳ್ಳಿಬಿಟ್ಟು ನನಗೋಸ್ಕರ ತಡ್ಕೊಳ್ಳಿ ಅಂತ ಹೇಳ್ತಿದ್ಯಾ? ನಾನು ಯಾಕೆ ನಿಮಗೆ ಬೆಂಕಿಲಿ ತಳ್ಳಿ? ಬೆಂಕಿ ಇರೋದು ಇಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಮೊದಲು ಅದನ್ನು ಆರಿಸ್ಕೊಳ್ಳಿ. ದೇವಕಿ, ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ಕೊ ಹೋಗು. ಸುಮ್ಮನೆ ನಿನ್ನ ಜೊತೆ ಮಾತಾಡೋದು ವ್ಯರ್ಥ ಅನಿಸ್ತಿದೆ. ನೀನೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಎಲ್ಲಿಗೆ ಹೋಗಿ ಸಾಯಲಿ ನಾನು? ಹಾಗಲ್ಲ ರೀ. ಪ್ಲೀಸ್ ದೇವಕಿ, ಈಗೇನೋ ಮಾತಾಡಬೇಡ, ಹೋಗು. ನಿಮಗ್ ನೋವಾಗುತ್ತೆ ಅಂತಾನೆ ಇಷ್ಟು ವರ್ಷ ನಾನು ಮಾತಾಡದೆ ಮೌನವಾಗಿದ್ದೆ. ಆದ್ರೆ ನನ್ನ ಮೌನ ವಾಸುಕಿ ಅಕ್ಕನ ದೃಷ್ಟಿಯಲ್ಲಿ ನಾನು ಪ್ರಾರ್ಥನೆಗ್ ಮಾಡ್ತಾ ಇರೋ ಅನ್ಯಾಯ ಅನಿಸ್ತಾ ಇದೆ. ನನಗೆ ನೀವಿಬ್ರು ಮುಖ್ಯನೇ. ನನ್ನಿಂದ ಯಾರಿಗೂ ಅನ್ಯಾಯ ಆಗೋದು ನನಗಿಷ್ಟ ಇಲ್ಲ ರೀ. ಏನು ಇಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಇನ್ನು ಹೊರಡು ಅಂತ ಹೇಳಿದೆ ತಾನೆ. ದಯವಿಟ್ಟು ಇಷ್ಟೊಂದು ಒರಟಾಗಿ ಮಾತಾಡ್ಬಿಡ್ರಿ. ನೀವು ಹೇಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇದೇನೆಲ್ಲರೂ ಸೈಲೆಂಟಾಗಿ ಕೂತಿದ್ದೀರಲ್ಲ, ಏನಾದರೂ ಮಾತಾಡಿ. ಮಾತಾಡಕ್ ಬಂದಿರೋದು ತಾವು, ನೀವಿಬ್ರು ಮಾತಾಡ್ಕೊಳ್ಳಿ. ನಿಮ್ಮದ್ಯ ನಾವ್ಯಾಕೆ? ಈ ಬುದ್ಧಿ ಹೊರಡಕ್ ಮುಂಚೆ ಎಲ್ಲೋಗಿತ್ತು. ಹಲೋ, ಏನು ಹೇಳ್ದಂಗಿತ್ತು ಅಳಿಯಂದ್ರು? ನಥಿಂಗ್, ಮಾತಾಡೋದಾಗಿದ್ರೆ ಮನೆಯಲ್ಲೇ ಮಾತಾಡ್ಬೋದಿತ್ತು ಒಂದೇ ಅಷ್ಟೆ. ಹೌದಲ್ವಾ, ನೀವು ಅಲ್ಲೇ ಮಾತಾಡ್ಬೋದಾಗಿತ್ತು, ಹೊರಗಡೆ ಯಾಕೆ ಕರ್ಕೊಂಡು ಬಂದ್ರಿ? ಆಗ್ಲೇ ಹೇಳಿದ್ನಲ್ಲ, ಜಸ್ಟ್ ಹಾಗೆ ಸುತ್ತಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಓ ಹೌದಾ, ಯುವ ಹಾಗಿದ್ರೆ ನನ್ನ ಕಾಲೇಜ್ ಹತ್ರ ಒಂದು ಕ್ಯಾಂಟೀನ್ ಇದೆ, ಸೂಪರ್ ಆಗಿ ಕಾಫಿ ಮಾಡ್ತಾನೆ, ಅಲ್ಲೇ ನಡಿ. ವಾಟ್, ಕ್ಯಾಂಟೀನಾ? ನೋ 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 ನೋ, ಕಾಫಿ ಶಾಪಿಗೆ ನಡೀರಿ ಪ್ಲೀಸ್. ನಮ್ಮ ಅಕ್ಕನ್ಗೆ ಕಾಫಿ ಶಾಪ್ ಟೀ ಶಾಪ್ ಎಲ್ಲ ಇಷ್ಟ ಆಗಲ್ಲ, ಅವಳೇನಿದ್ರೂ ದೇವಸ್ಥಾನಕ್ಕೆ ಮಾತ್ರ ಹೋಗ್ತಾಳೆ, ಅಲ್ವೇನೆ ಅಕ್ಕ? ಲಾಲಾ 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 ಲಾಲಾ
ಪ್ರಾರ್ಥನಾ, ಐ ಆಮ್ ಸಾರಿ, ನಂಗೆ ಈ ಟೆಂಪಲ್ ರನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನೀವು ಇನ್ಸಿಸ್ಟ್ ಮಾಡಿದ್ರೆ ಐ ಕ್ಯಾನ್ ಚೇಂಜ್, ಬಟ್ ಅದು ಸ್ವಲ್ಪ ಕಷ್ಟನೇ. ಬೇಸಿಕ್ಲಿ ಬಿಕಾಸ್ ನಾನು ಇನ್ನೊಬ್ರಿಗೋಸ್ಕರ ಚೇಂಜ್ ಆಗೋದು ಅಂದರೆ ಅಷ್ಟು ಇಷ್ಟಪಡಲ್ಲ. ಆ್ಯಂಡ್ ನಿಮಗೂ ಯಾವುದಕ್ಕೂ ನಾನು ಫೋರ್ಸ್ ಮಾಡಲ್ಲ. ಬೇಕಿದ್ರೆ ಹೇಳಿ, ಕಾಫಿ ಶಾಪ್ ಹೋಗೋದು ಬೇಡ ಅಂದರೆ ಈಗಲೂ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋಣ. ಇಲ್ಲ, ಪರವಾಗಿಲ್ಲ, ನನಗೂ ಅಷ್ಟೇ. ನನಗೋಸ್ಕರ ಯಾರಾದರೂ ಚೇಂಜ್ ಆಗೋದು ನನಗೂ ಇಷ್ಟ ಆಗಲ್ಲ. ಅದರಿಂದ ಏನು ಲಾಭನೂ ಇಲ್ಲ. ವಾವ್, ದಟ್ಸ್ ಗ್ರೇಟ್. ಈ ವಿಷಯದಲ್ಲಾದರೂ ನಮ್ಮ ಟೇಸ್ಟ್ ಮ್ಯಾಚ್ ಆಗ್ತಿದೆಯಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಹೌದು, ಏನು ಅಳಿಯಂದ್ರು ಆವಾಗಲೇ ಮನೆಯಲ್ಲಿ ಏನೋ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಏನದ್ರ ಅರ್ಥ? ಸ್ಟೇಟ್ಮೆಂಟಾ? ಏನ? ಅದೇ, ಆವಾಗಲೇ ಏನೋ ಅಂದ್ರಲ್ಲ, ಐ ಹ್ಯಾವ್ ನೆವರ್ ಡೇಟೆಡ್ ಗರ್ಲ್ ಲೈಕ್ ಪ್ರಾರ್ಥನಾ ಅಂತ, ಏನದ್ರ ಅರ್ಥ? ಅಂದ್ರೆ ಅಕ್ಕನ ತರ ಇಲ್ದೇ ಇರೋ ಹುಡುಗಿನ ಡೇಟ್ ಮಾಡಿದಿರ ತಾವು? ಆಫ್ ಕೋರ್ಸ್. ಏಕೆ? ನಿಮ್ಗೆ ಯಾರಿಗೂ ಪಾಸ್ಟ್ ಇಲ್ವಾ? ನಮಗೆ ಅವ ಪಾಸ್ಟು ಇಲ್ಲ, ಪ್ರೆಸೆಂಟೂ ಇಲ್ಲ. ಯು ಆ, ವಾಟ್ ಅಬೌಟ್ ಯು? ಡೋಂಟ್ ಯು ಹ್ಯಾವ್ ಎನಿ ಪಾಸ್ಟ್? ಇದೆ. ನನ್ನ ಹಿಂದೆ ಇರೋದೆಲ್ಲ ಬರೀ ಕಹಿ ನೆನಪುಗಳಷ್ಟೇ. ಅದನ್ನ ಯಾಕೆ ನೆನಪು ಮಾಡ್ತೀರಾ ಬಿಡಿ. ಓ ಓಕೆ, ಐ ಆಮ್ ಸೋ ಸಾರಿ. ನೋಡಿದ್ಯಪ್ಪ, ಅವನಿ ಎಲ್ರಿಗೂ ಪಾಸ್ಟ್ ಇರುತ್ತೆ, ನಿಮ್ಮ ಅಕ್ಕಂಗೂ ಇರ್ಬೋದೇನೋ. ಆದರೆ ಅವ್ರು ಹೇಳ್ಕೊತಿಲ್ಲ. ಇಲ್ಲ, ನನ್ಗೆ ಯಾವ ಪಾಸ್ಟು ಇಲ್ಲ. ಇದ್ರೂ ನೋ ಇಶ್ಯೂಸ್, ಹಳೆದೆಲ್ಲ ಮರ್ತು ಮುಂದಕ್ಕೆ ಹೋಗೋದೆ ಲೈಫ್ ಅಲ್ವಾ? ಓ ಗಾಡ್, ಯು ಆ, ವಾಟ್ ಹ್ಯಾಪೆಂಡ್? ಕಾಫಿ ಶಾಪ್ ಬಂತು. ಓಹ್, ಬಂತಾ? ಪ್ರಾರ್ಥನಾ, ಬನ್ನಿ ಹೋಗೋಣ. ಏ ಯುವ, ನೀವಿಬ್ರು ಇಲ್ಲೇ ಕುತ್ಕೊಂಡು ಏನ್ ಮಾಡ್ತೀರಾ? ನಮ್ ಜೊತೆ ಒಳಗ್ ಬನ್ನಿ. ತಾವ್ ಹಿಂದ್ಗಡೆ ಆಗ್ಲೇ ಕುತ್ಕೊಂಡ್ ಗುಣಗಿದ್ದು ನಮಗ್ ಚೆನ್ನಾಗ್ ಕೇಳಿಸ್ತು. ನಿಮ್ ಪ್ರೈವಸಿ ಮಧ್ಯದಲ್ ನಾವ್ಯಾಕೆ? ನೀವಿಬ್ರು ಹೋಗ್ ಬನ್ನಿ. ಪಾವನಿ, ಇಲ್ಲಿ ಕುತ್ಕೊಂಡ್ ಏನೇ ಮಾಡ್ತೀಯಾ? ಬಾ ನನ್ ಜೊತೆ. ಪರವಾಗಿಲ್ಲ, ಹೋಗ್ ಬಾ ಅಕ್ಕ. ಪಾಪ, ನಿಮ್ಮಿಬ್ಬರಿಗೂ ಮಾತಾಡೋದು ಸಾವಿರ ಇರುತ್ತೆ. ಹಾಗೇನಿಲ್ಲ, ನೀವು ಬನ್ನಿ. ನೋ ನೋ, ನೀವು ಹೋಗಿ ಬನ್ನಿ, ನಾವಿಲ್ಲೇ ಇರ್ತೀವಿ. ಪಾವನಿ, ಪ್ರಾರ್ಥನಾ, ಆಗಲೇ ನೀವೇ ಹೇಳಿದ್ರಲ್ಲ ಒಬ್ರಿಗೋಸ್ಕರ ಯಾರೂ ಬದಲಾಗಬಾರ್ದು ಅಂತ, ಮತ್ತೆ ಅವ್ರಿಗೆ ಯಾಕೆ ಫೋರ್ಸ್ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ.
ಯುವ ಸರ್ ಜೋಡಿ ಸೂಪರ್ ಅಲ್ಲ. ಸಾರಿ ದೇವಕಿ, ಅವಳ ಮೇಲಿನ ಕೋಪ ಬೇಸರ ಎಲ್ಲ ನಿನ್ನ ಮೇಲೆ ತೀರಿಸ್ಕೊಂಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅವಳಿಗೋಸ್ಕರ ಇಡೀ ಮನೆಯವರು ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ. ನೀವೇನೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡು ಬದುಕ್ತಿರೋ ನಾನು, ಈಗ ಆ ಪ್ರಪಂಚನೇ ನನ್ನಿಂದ ದೂರ ಆಗ್ತಿದೆ ಅಂದಮೇಲೆ ನಾನು ಸತ್ತಾಗೆ ತಾನೆ ಲೆಕ್ಕ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ಇದೆಲ್ಲ ಮದುವೆ ಆಗೋವರೆಗೂ ತಾನೆ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾ, ಪುರೋಹಿತರು ಕಾಲ್ ಮಾಡ್ತಿದ್ದಾರೆ. ನಮಸ್ಕಾರ ಪುರೋಹಿತ್ರೆ. ಹೌದಾ, ಸರಿ, ಹಾಗಾದ್ರೆ ನಾಳೆನೇ ಬಂದ್ಬಿಡಿ. ಸರಿ ಪುರೋಹಿತ್ರೆ. ನಮಸ್ಕಾರ. ನಾಳೆ ಪುರೋಹಿತರು ಬರ್ತಾರಂತೆ. ದೇವಕಿ, ಸೀರಿಯಸ್ಲಿ ಇದೆಲ್ಲ ಬೇಕಾ? ಅಂದ್ರೆ ಈ ರಿಚುವಲ್ಸ್ ಯಾವುದೂ ಇಲ್ಲದೆ ಮದುವೆ ಮಾಡಿ ಕಳ್ಸಕ್ಕಾಗಲ್ವಾ? ನಿಶ್ಚಿತಾರ್ಥ, ರಿಸೆಪ್ಷನ್ನು ಇವೆಲ್ಲ ಬೇಕಾ ಅಂತ? ಹಾ, ಬೇಕು. ಯಾಕೆ ಅಂದ್ರೆ ಅವಳು ದ ಗ್ರೇಟ್ ಆನಂದ್ ಮಹೇಂದ್ರ ಮಗಳು, ಅದಕ್ಕೆ ಬೇಕೇ ಬೇಕು.